ನಿರ್ಮಾಪಕರಾದಂತಹ ರಾಕ್ ಲೈನ್ ವೆಂಕಟೇಶ್ ಅವರೇ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತು ಸುದೀಪ್ ಅವರು ಒಂದು ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೋತೀನಿ ಸರ್. ಈ ಗೊತ್ತಾಯ್ತು, ತಮ್ಮ ವಾಹಿನಿಯಿಂದನೇ ಗೊತ್ತಾಯ್ತು. ಮದಕರಿ ನಾಯಕನ ಕುರಿತಂತೆ ಈಗಾಗಲೇ 1.5 ವರ್ಷದಿಂದ ತಮ್ಮ ಚಿತ್ರತಂಡ ಅದರ ಸಂಶೋಧನೆಯಲ್ಲಿ ಇರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ. ಆದರೆ ನಾನು ಆ ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ನಾನು ಅಂದ್ರೆ ಎಷ್ಟು ವರ್ಷಗಳಿಂದ ಯಾರ್ಯಾರು ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅದರಲ್ಲಿ ಯಾವ ತರದ ಆಶ್ಚರ್ಯ ಇರೋದಿಲ್ಲ, ತಪ್ಪು ಅಲ್ಲ ಅದು. ನಾನು ಇದನ್ನ ಸುಮಾರು 3-4 ವರ್ಷಗಳಿಂದ ರಾಜನ್ ಸಿಂಗ್ ಬಾಬು ಅವ್ರ ಜೊತೆಲಿ ಕೂರಿಸಿ ಅದನ್ನ ಅವ್ರ ಜೊತೆಲಿ ಮಾತಾಡಿ ಅವ್ರ ಫೀಡ್ಬ್ಯಾಕ್ ತಗೊಂಡು, ಯಾಕಂದ್ರೆ ಹಿರಿಯ ಚಿತ್ರ ನಿರ್ದೇಶಕರು ಅವರು, ಹಾಗಾಗಿ ಅವ್ರ ಹತ್ರ ಇರೋ ಮಾಹಿತಿಯನ್ನ ತಗೊಂಡು ಅವ್ರನ್ನ ನಾನು ಈ ಪರ್ಟಿಕ್ಯುಲರ್ ಕತೆ ಮಾಡಿಸಿ ಸಿನಿಮಾ ಮಾಡೋದಕ್ಕೋಸ್ಕರ ಅವ್ರನ್ನ ನಿಯರಿಂಗ್ 4 ಇಯರ್ಸ್ ಆಗಿರ್ಬೋದು ಅಂತ ಅನ್ಸುತ್ತೆ ನನಗೆ. ಅವಾಗ್ಲಿಂದಾನು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ 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 ಕತೆಗಳು ಮಾಡ್ಕೊಂಡ್ ಬಂದು, ಯಾಕೆಂದ್ರೆ ಚಿತ್ರದುರ್ಗದ ಇತಿಹಾಸದಲ್ಲಿ ಒಬ್ಬ ಪಾಳೆಗಾರರಲ್ಲ ಅದು, ಸುಮಾರು 10-12 ಜನ ಪಾಳೆಗಾರಿದ್ದಾರೆ. ಆ 10-13 ಜನ ಪಾಳೆಗಾರರ ಯಾರ್ಯಾರು ಯಾವ್ಯಾವ ರೀತಿ ಆ ಚಿತ್ರದುರ್ಗದ ಒಂದು ಇತಿಹಾಸದಲ್ಲಿ ಹೆಸರು ಮಾಡಿದ್ದಾರೆ, ಏನೇನು ಶ್ರಮ ಪಟ್ಟಿದ್ದಾರೆ ನಾಡನ್ನ ಉಳಿಸ್ಕೊಳ್ಳೋದಿಕ್ಕೆ, ದುರ್ಗದ ಒಂದು ಆ ಒಂದು ರಾಜತನನ ಪಾಳೆಗಾರತನನ ಕಾಪಾಡ್ಕೊಳ್ಳೋದಿಕ್ಕೆ ಎಷ್ಟೆಷ್ಟು ಕಷ್ಟ ಪಡ್ತಾ ಇದ್ರು, ಯಾವ್ಯಾವ ಒಬ್ಬೊಬ್ಬ ಪಾಳೆಗಾರರು ನಾಯಕರು ಅನ್ನೋದನ್ನ ನಾವು ಎಲ್ಲ, ಯಾಕಂದ್ರೆ ಒಂದು ಸಾಧಾರಣ ಸೋಷಿಯಲ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ನಮಗೆ ಹೆಚ್ಚು ಕಮ್ಮಿ 8 ತಿಂಗಳು 1 ವರ್ಷ ಆಗ್ಬಿಡುತ್ತೆ. ಸೊ ಇಂಥ ಒಂದು ಇತಿಹಾಸಕ್ಕೆ ಕೈ ಹಾಕಿದಾಗ ಖಂಡಿತವಾಗ್ಲು ನಾವು ಇದನ್ನ ಇಷ್ಟೆಲ್ಲಾ ರಿಸರ್ಚ್ ಮಾಡಿ ಸರ್ವೆ ಮಾಡಿ ಇದನ್ನೆಲ್ಲ ನಾವು ಮಾಡ್ಕೊಂಡೇ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ. ಮಾಡ್ಕೊಂಡ್ ಬರ್ತಾ 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 ಅಲ್ಲಿ ಸ್ಥಳೀಯರು ತುಂಬಾ ದೊಡ್ಡ ಸಾಹಿತಿಗಳು ಮತ್ತೆ ಕಾದಂಬರಿ ಆಧಾರಿತ ಸುಮಾರು ಹೆಸರು ಮಾಡಿರುವಂತ BL ವೇಣು ಅವರು ಇದ್ದಾರೆ. ಸೊ BL ವೇಣು ಅವರಿಂದ ನಾವು ಸುಮಾರು 1.5-2 ವರ್ಷದಿಂದ ಅವ್ರ ಜೊತೆಲೂ ಸಂಪರ್ಕದಲ್ಲಿದ್ದು ನಾವು ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡ್ತಾ ಕಲೆಕ್ಟ್ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೋದು, ಯಾಕೆಂದ್ರೆ ಒಂದು ಚಿತ್ರದುರ್ಗದ ಒಂದು ಇತಿಹಾಸನ ನಾವು ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನಾವು ಯಾರು ಇನ್ನ ಮರಿಬಾರದು. ಅದನ್ನ ಯಾವ ತರ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂದ್ರೆ ಈ ಚಿತ್ರ ಮಾಡೋದಿಕ್ಕೆ, ಚಿತ್ರದುರ್ಗದ ಒಂದು ಸುಮ್ಮನೆ ಒಂದು ಹಾಡಿನ ರೂಪದಲ್ಲಿ ನಾಗರಾವ್ ಪುಟ್ಟಣ್ಣ ಕಣಗಲ್ ಅವರು ಮಾಡಿದಾಗ ಆ ಚಿತ್ರದ ಸನ್ನಿವೇಶಗಳು ಸುಮಾರು ಆ ಒಂದು ಭಾಗದಲ್ಲಿ ಆ ಲೊಕೇಶನ್ ಅಲ್ಲಿ ಚಿತ್ರದಲ್ಲಿ ಶೂಟಿಂಗ್ ಮಾಡಿರುವಂತ ದೃಶ್ಯಗಳು ಇವತ್ತೂ ನಮ್ ಕಂಡು ಕಡ್ದಂಗಿದೆ, ಯಾರು ಮರೆಯಕ್ಕಾಗಲ್ಲ. ಇನ್ನೂ 100 ವರ್ಷ ಆಗ್ಲಿ ಸೂರ್ಯಚಂದ್ರ ಇರೋವರೆಗೂ ಆ ಒಂದು ಸಿನಿಮಾ ಅವ್ರು ಮಾಡಿರುವಂತ ಕತೆ ಸಿನಿಮಾ ಮತ್ತು ಆ ಒಂದು ಹಾಡುಗಳಾಗ್ಬೋದು, ಅದರಲ್ಲಿ ಪ್ರತಿ ಒಂದು ಹಾಡು ಚೆನ್ನಾಗಿದೆ. ಅದ್ರಲ್ಲಿ ಈ ಹಾಡು ಯಾವ ಹಾಡು, ದುರ್ಗದ ಕಲ್ಲಿನ ಕೋಟೆ, ಅದೇ ಆ ಹಾಡಿನ ಒಂದು ಇವತ್ತು ಶಾಲೆಗಳಲ್ಲಿ ಆ ಹಾಡನ್ನ ತೋರಿಸಿ ಒಂದು ಓಬವನ ಒಂದು ಧೈರ್ಯ ಆಕೆಯ ಒಂದು ಕ್ಯಾರೆಕ್ಟರೈಸೇಷನ್ ನ ಎತ್ತಿ ಹಿಡಿಯುವಂತ ಒಂದು ಕೆಲಸನ ಇಡೀ ಶಾಲೆಗಳು ತೋರಿಸುತ್ತೆ ಇವತ್ತು. ನನಗೆ ಇನ್ಸ್ಪೈರ್ ಆಗಿರೋದು ಅಲ್ಲಿ ಅಂತ ಒಂದು ಹಾಡು ಇವತ್ಗೂ ಹಾಕುದ್ರು ಮೈ ಜುಮ್ ಅನ್ನುತ್ತೆ. ನಿಜ ನಿಜ. ಸೊ ಅದನ್ನ ನಾವು ಎತ್ತಿಡಿಬೇಕು. ಅದನ್ನ ಇಷ್ಟು ನೋಡಿ, ಫಾರ್ ಎಕ್ಸಾಂಪಲ್ 75-80 ವರ್ಷ ಆಗಿದೆ ನಮ್ಮ ಚಿತ್ರರಂಗ ಬಂದು, ಅದರಲ್ಲಿ 40 ವರ್ಷಗಳು ಹತ್ತತ್ರ ಆಗಿದ್ದಾವೆ ನಾಗರಾವ್ ಬಂದು. ಇವತ್ತು ಹಾಡ್ ಹಾಕಿದ್ರು ಬೇರೆ ಯಾವ್ದೇ ಹಾಡ್ ಬಂದ್ರು ಸೈಡ್ ಅಲ್ಲಿ ಕೂಡ ಹಾಡ್ ಕೇಳ್ತೀವಿ ನಾವು. ಸೊ ಅಂತ ಒಂದು ಹಾಡಿನ ಒಂದು ಶಕ್ತಿ ಅಷ್ಟಿರೋವಾಗ ಒಂದು ಸಿನಿಮಾನ ಮಾಡಿದ್ರೆ ಆ ಸಿನಿಮಾದ ಒಂದು ಆ ಇಂಪ್ಯಾಕ್ಟ್ ಹೆಂಗ್ ಬರ್ಬೋದು? ನಮ್ಮ ಪಾಳೆಗಾರತನ ಮುಚ್ಚೋಗಿದೆ, ಅದು ಮುಚ್ಚೋಗಿದೆ. ಅವತ್ತಿನ ಅಲ್ಲಿ ಕಷ್ಟಪಟ್ಟಂತವ್ರು ಆ ನಾಡಿಗೆ ದುಡ್ಡಂತ ಪಾಳೆಗಾರರು, ಮದಕರಿ ನಾಯಕ ಆಗ್ಬೋದು, ಬಿಚ್ಚುಗತ್ತೆ ಬರ್ಮಣ್ಣ ಆಗ್ಬೋದು, ಮತ್ತಿ ತಿಮ್ಮಣ್ಣ ನಾಯಕ ಆಗ್ಬೋದು, ಈ ತರ ಸುಮಾರು ಜನ ಯಾರ್ಯಾರು ಇದಾರೆ ಅವರೆಲ್ಲಾರು ಮಾಡಿದಂತ ಸಾಹಸಗಳನ್ನ ನಾವು ಇವತ್ತು ಎತ್ತು ತೋರಿಸ್ದೆ ಹೋದ್ರೆ ಇನ್ಯಾವಾಗ ತೋರ್ಸೋದು ಇದನ್ನ? ಈಗಲೇ 80 ವರ್ಷ ಆಗಿದೆ, ಯಾವಾಗ ತೋರ್ಸ್ಬೇಕಾಗಿತ್ತು? ಕಾರಣಾಂತರದಿಂದ ಅದನ್ನ ತೋರ್ಸಕ್ ಆಗ್ಲಿಲ್ಲ, ಚಿತ್ರಗಳನ್ನ ಮಾಡಕ್ ಆಗ್ಲಿಲ್ಲ. ಸೊ ನಾವು ಈ ಸಂದರ್ಭದಲ್ಲಿ ಇಂತ CG ಆಗ್ಬೋದು, ಇನ್ನೊಂದಾಗ್ಬೋದು ಇವೆಲ್ಲ ಬಂದಿರೋದ್ರಿಂದ ಆ ನ್ಯಾಚುರಲ್ ಆಗಿ ಆ ರಿಯಾಲಿಟಿನ ನಾವು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಇದು ಅಂತ ನಾನು ರಾಜನ್ ಸಿಂಗ್ ಬಾಬು ಅವರು ತುಂಬಾ ವೇಣು ಅವ್ರ ಜೊತೆ ಸೇರಿಸ್ಕೊಂಡು ಇದರಲ್ಲಿ ತುಂಬಾ ನಮ್ಮ ಚಿತ್ರರಂಗದಲ್ಲಿ ಈ ವಿಷಯವಾಗಿ ತಿಳ್ಕೊಂಡಿರುವಂತ ನಮ್ಮ
ದೊಡ್ಡಣ್ಣರಾಗ್ಬೋದು, ಶ್ರೀನಿವಾಸ ಮೂರ್ತಿ ಅವರಾಗ್ಬೋದು. ಸೊ ಇದನ್ನೆಲ್ಲ ಮಾಡ್ಕೊಂಡು ಯಾರು ನಾಯಕ ನಟ ಅನ್ನೋದ್ರ ಬಗ್ಗೆ ನಾವು ಥಿಂಕೆ ಮಾಡಿಲ್ಲ. ಫ್ರಾಂಕ್ ಆಗಿರ್ಬೇಕು ಅಂದ್ರೆ ಆ ಸಂದರ್ಭದಲ್ಲಿ ನಾನು ಯಾವಾಗ ಕುರುಕ್ಷೇತ್ರ ನಮ್ಮ ಮುನಿರತ್ನ ಅವರು ಚಿತ್ರ ಪ್ರಾರಂಭಿಸಿದ್ರು ಆ ಗೆಟಪ್ ಎಲ್ಲ ನೋಡಿದಾಗ ನಾನು ದರ್ಶನ ಕೇಳಿದೆ. ನಾನು ಮತ್ತೆ ಶ್ರೀನಿವಾಸ ಮೂರ್ತಿ ಅವರು ಸೆಟಲ್ ಇದ್ದಾಗ ನಾವು ಅವಾಗ ಕೇಳಿದೆ ದರ್ಶನ್ನ. ದರ್ಶನ್ ಅಂದ್ರು ಅಣ್ಣ ನಾನು ಖಂಡಿತವಾಗ್ಲೂ ಮಾಡ್ತೀರಣ್ಣ, ನನ್ಗೇನ್ ತೊಂದ್ರೆ ಇಲ್ಲ, ಪಿಕ್ಚರ್ ನೀವು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಹತ್ರ ಕೊಡಿದ್ರು ಕೊಡ್ದೆ, ನಾನು ಯಾರಿಗೆ ಮಾಡ್ಬೇಕಣ್ಣ, ಖಂಡಿತವಾಗ್ಲೂ ಮಾಡ್ತೀನಿ ಅಂತ ದರ್ಶನ್ ಅವರು ಅಂದ್ರು. ಸೊ ದರ್ಶನ್ ಅವ್ರನ್ನ ಅವಾಗಿಂದ ಇಟ್ಕೊಂಡು ನಾನು ಏನೇ ಮಾಡಿದ್ರು ಯಾವ್ದೇ ಚಿತ್ರ ಮಾಡಿದ್ರು ಪಬ್ಲಿಸಿಟಿ ಮಾಡೋ ಮನುಷ್ಯ ಅಲ್ಲ ನಾನು. ಚಿತ್ರ ಸ್ಟಾರ್ಟ್ ಆಗಿ ಮೂರ್ತಿ ದಿನನೇ ನಾನು ರಿವೀಲ್ ಮಾಡ್ತೀನಿ, ಇಲ್ಲ ಆ ಸಂದರ್ಭ ಬಂದಾಗ ಯಾರಾದ್ರೂ ಮಧ್ಯದಲ್ಲಿ ಯಾರೋ ಒಬ್ರು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಅನ್ನೋ ಸಂದರ್ಭ ಬಂದಾಗ ನಾನು ರಿಯಾಕ್ಟ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಹೇಳ್ಕೊಂಡು ಮಾಡೋ ಅಂತ ಮನುಷ್ಯ ಅಲ್ಲ. ರಜನಿಕಾಂತ್ ಅವ್ರು ಪಿಕ್ಚರ್ ಮಾಡಿದಾಗಲೂ ಆ ತರ ಎಲ್ಲ 3 ತಿಂಗಳು 6 ತಿಂಗಳ ಮುಂಚೆ ನಾನು ಹೇಳ್ಕೊಂಡು ಮಾಡಿಲ್ಲ, ಇಲ್ಲ ಸಲ್ಮಾನ್ ಖಾನ್ ಸಿನಿಮಾ ಮಾಡಾಗಲೂ ಆ ತರ ಹೇಳ್ಕೊಂಡಿಲ್ಲ. ನನಗೆ ಅದು ಮಾಡ್ಬಿಟ್ಟು ಜನ ಹೇಳ್ಬೇಕು, ಜನ ಹೇಳ್ಬೇಕು ಇವ್ನು ಮಾಡ್ದ ಅನ್ನೋದನ್ನ ಹೇಳ್ಬೇಕು. ಒಂದು ನಾನ್ ಮಾಡ್ಕೊಂಡೆ ನಾನ್ ಮಾಡ್ತೀನಿ ಅಂತ ಹೇಳೋ ಮನುಷ್ಯ ನಾನಲ್ಲ. ಅದನ್ನ ಇಷ್ಟು ವರ್ಷ ಪ್ರೂವ್ ಮಾಡಿದ್ದೀನಿ ನಾನು ಅದೇ ತರ. ಈ ಚಿತ್ರಕ್ಕೂ ನಾನು ಅದೇ ತರನೇ ನಡ್ಕೊಂಡ್ ಬಂದಿರೋನು. ಸರ್, ಈಗ ನಿಮ್ಮ ಸಿನಿಮಾದಲ್ಲಿ ದರ್ಶನ್ ಅವರನ್ನ ಹೀರೋ ಆಗಿ ಹಾಕೋತಾ ಇದ್ದೀರಾ, ಅದೇ ಸೇಮ್ ಕಥೆಯನ್ನ ಆಧಾರಿತ ಮತ್ತೊಂದು ಸಿನಿಮಾದಲ್ಲಿ ಸುದೀಪ್ ಅವರು ಹೀರೋ ಆಗ್ತಾ ಇದ್ದಾರೆ, ಒಂದ್ ರೀತಿ ಮತ್ತೊಂದು ಸ್ಟಾರ್ ವಾರ್ಗೆ ಎಡೆ ಮಾಡ್ಕೊಡಲ್ವಾ ಸರ್ ಈ ವಿಚಾರ? ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆಂದ್ರೆ ಸುದೀಪ್ ಅವರು ಫೇಸ್ಬುಕ್ ಅಲ್ಲಿ ತಮ್ಮ ಬಗ್ಗೆನೂ ಬರ್ದಿದ್ದಾರೆ ಸರ್, ಆ ಲೈನ್ ನಾನು ಓದ್ಬಿಡ್ತೀನಿ. ರಾಕ್ಲೈನ್ ವೆಂಕಟೇಶ್ ಅವರ ಸಿನಿಮಾ ಆಸಕ್ತಿ ಅದ್ವಿತೀಯವಾದದ್ದು, ಇದನ್ನೊಂದು ಅತ್ಯುತ್ತಮ ಚಿತ್ರವಾಗಿ ತೆರೆಯ ಮೇಲೆ ತರ್ತಾರೆ ರಾಕ್ಲೈನ್ ವೆಂಕಟೇಶ್ ಅನ್ನೋದಕ್ಕೆ ಅನುಮಾನವೇ ಇಲ್ಲ. ರಾಜೇಂದ್ರ ಸಿಂಗ್ ಬಾಬು ಅವರ ಅನುಭವ ಕೂಡ ಇದರಲ್ಲಿ ಸಮ್ಮಿಲನವಾಗಿದೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಬರ್ಕೊಂಡಿದ್ದಾರೆ. ಖಂಡಿತ ಸರ್, ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಸುದೀಪ್ ಏನೇ ಮಾಡಿದ್ರು ಇನ್ ದಿ ಸೆನ್ಸ್ ಎಲ್ಲೋ ಒಂದು ಒಂದು ದೊಡ್ಡ ಸಾಹಸ ಕೈ ಹಾಕ್ದಾಗಬಹುದು, ಇಲ್ಲ ಒಂದು KCC ಮಾಡೋದಾಗ್ಬೋದು, ಒಂದು CCL ಮಾಡೋದಾಗ್ಬೋದು, ಏನೇ ಮಾಡಿದ್ರು ನನ್ನ ಫಸ್ಟ್ ನನ್ನ ಕರೀತಾರೆ, ಹಣ ಬನ್ನಿ ಒಂದ್ ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ನಾನು ಇದೊಂದು ಯಾರೋ ಮಾಡ್ತಾ ಇದ್ದೀನಿ ಬನ್ನಿ ಅಂತ. ಸೊ ನನ್ನ ಅವರ ಸ್ನೇಹ ಯಾವ ಮಟ್ಟಕ್ಕಿದೆ ಅಂದ್ರೆ ಈ ತರ ಹಂಚ್ಕೋತೀವಿ ನಾವು. ಅಷ್ಟು ಚೆನ್ನಾಗಿದ್ರು ನಿಮ್ಮಿಬ್ರಿಗೂ ಕೂಡ ಈ ವಿಚಾರ ಗೊತ್ತೇ ಇರಲಿಲ್ಲ ಸರ್ ಪರಸ್ಪರ ಒಬ್ರಿಗೊಬ್ರಿಗೆ? ಗೊತ್ತಿಲ್ಲ, ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ನಾನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈಗ ಅವರು ಮಾಡ್ತಾ ಇರೋ ಸಿನಿಮಾಗೆ ತಾವೇನ್ ಹೇಳ್ತೀರಾ ಸರ್? ನಾನು ತುಂಬಾ ಸ್ವಾಗತಿಸ್ತೀನಿ ಅವ್ರನ್ನ. ಏನ್ ಕೇಳ್ದೆ ಅಂದ್ರೆ, ಈ ಹಿಂದೆ ಒಂದ್ ವೀಕ್ 10 ಡೇಸ್ ಬಿಫೋರ್ ಒಬ್ರು ಯಾರೋ ಪತ್ರಕರ್ತರು ಕೇಳಿದಾಗ, ಈ ತರ ಅಭಿಮಾನಿಗಳೆಲ್ಲ ಸುದೀಪ್ ಅವ್ರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾ ಇದ್ದಾರೆ ಅಂದಾಗ, ಸತ್ಯವಾದ ಮಾತು ಅವ್ರ ಅಭಿಮಾನಿಗಳು ಆಸೆ ಪಡ್ತಾ ಇರೋದು ಸತ್ಯವಾದ ಮಾತು, ಅದು ನಿಜ, ಅದು ಆಗ್ಬೇಕು ಯಾವ್ದೇ ಕಾರಣಕ್ಕೂ. ಇವತ್ತು ಅಭಿಮಾನಿಗಳಿಂದ ನನ್ನ ವೈಯಕ್ತಿಕವಾದ ಅಂತಿಕೆ ನಾನು ಹೇಳ್ತಾ ಇದ್ದೀನಿ, ಇಡೀ ಇವತ್ತು ಚಿತ್ರದ ಬೆನ್ನೆಲುಬಾಗಿರೋದು ಯಾರು ಅಂದ್ರೆ, ಎಲ್ಲಾ ನಾಯಕ ನಟರ ಎಲ್ಲಾ ಸ್ಟಾರ್ಗಳ ಅಭಿಮಾನಿಗಳೇ. ನಿಜ ಸರ್, ಕನ್ನಡ ಚಿತ್ರರಂಗ ಇವತ್ತು ಎತ್ತಿ ಹಿಡಿದಿದ್ದಾರೆ. ಕನ್ನಡ ಚಿತ್ರರಂಗ ಇವತ್ತು ಈ ಮಟ್ಟಕ್ಕೆ ಇದೆ ಅಂದ್ರೆ ಎಲ್ಲಾ ನಾಯಕ ನಟರ ಫ್ಯಾನ್ಸ್ ಖಂಡಿತ ಕಾರಣ, ಅವರೇ ಕಾರಣ. ನನಗೆ ಸುದೀಪ್ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್, ಶಿವರಾಜ್ಕುಮಾರ್ ಫ್ಯಾನ್ಸ್, ಅಪ್ಪು ಫ್ಯಾನ್ಸ್, ಇಲ್ಲ ಇನ್ನೊಬ್ರು ಫ್ಯಾನ್ಸ್ ನಾನು ಯಾರನ್ನು ನಾನು ಯಶ್ ಫ್ಯಾನ್ಸ್ ಅನ್ನೋ ನೋಡಕ್ ಹೋಗಲ್ಲ. ನನಗೆ ಎಲ್ಲಾ ಫ್ಯಾನ್ಸ್ ಒಂದೇ ನನಗೆ, ಯಾಕಂದ್ರೆ ನನ್ನ ಚಿತ್ರಗಳನ್ನ ನೋಡಿ ಎತ್ತಿ ನಿಲ್ಸಿದ್ದಾರೆ, ಚಿತ್ರರಂಗನೇ ಎತ್ತಿ ಹಿಡಿದಿದ್ದಾರೆ ಅವರು. ಅವ್ರೆಲ್ಲಾರ್ಗೂ ನಾನು ತಲೆ ಬಾಕ್ತೀನಿ. ಆ ಫ್ಯಾನ್ಸ್ ಅವರವ್ರ ನಾಯಕ ನಟನ್ನ ನಾನು ಈ ತರ ಒಂದು ಪಾತ್ರದಲ್ಲಿ ನೋಡ್ಬೇಕು, ನಾನು ಈ ತರ ಒಂದು ವೇಷದಲ್ಲಿ ನೋಡ್ಬೇಕು, ನಾನು ಈ ತರ ನಟನೆ ಮಾಡ್ರೆ ಚೆನ್ನಾಗಿರ್ತದೆ ಸುದೀಪ್ ಅವರು, ಇಲ್ಲ ದರ್ಶನ್ ಅವರು, ಇಲ್ಲ ಶಿವರಾಜ್ ಕುಮಾರ್ ಅವರು, ಇಲ್ಲ ಅಪ್ಪು ಅವರು ಅಂದಾಗ, ಆ ಫ್ಯಾನ್ಸ್ ಆಸೆಯನ್ನ ನೆರವೇರಿಸೋದು ಆ ಸ್ಟಾರಿನ ಒಂದು ಕರ್ತವ್ಯ. ಹೌದು. ಸೊ ಸುದೀಪ್ ಅವ್ರು ಮಾಡ್ತಾ ಇರೋದು ತಪ್ಪೇ ಅಲ್ಲ. ಆದ್ರೆ ಒಬ್ಬ ಐತಿಹಾಸಿಕ ವ್ಯಕ್ತಿಯನ್ನ ಆಧರಿಸಿ ಎರಡೆರಡು ಸಿನಿಮಾಗಳು ಒಂದೇ ಭಾಷೆಯಲ್ಲಿ ಬರ್ತಕ್ಕಂತ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ ಸರ್ ತಮ್ಗೆ? ಇಲ್ಲ, ಅದೇ ತಪ್ಪು ತಿಳ್ಕೊಂಡಿದ್ದೀರ ನೀವು. ಈ ಪ್ರಶ್ನೆ ಯಾರ್ಯಾರು ಕೇಳ್ತಾ ಅವ್ರಿಗೆ ನಾನು ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಈಗ ಅಜಾದ್ ಯಾರ್ಯಾರು ಒಂದು ಮಹಾತ್ಮ ಗಾಂಧಿ ಕತೆ ಅಂದ್ರೆ ಮಹಾತ್ಮ ಗಾಂಧಿಗೆ ಸಂಬಂಧಪಟ್ಟಂತವ್ರು ಕತೆಯನ್ನ ಮಾಡ್ತೀವಿ ನಾವು. ಹೌದು, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಬ್ಬನೇ ಸಂಗೊಳ್ಳಿ ರಾಯಣ್ಣ ಇರೋದಲ್ಲಿ. ಹೌದು, ಇಲ್ಲ ಇನ್ ಯಾವ್ದು ಹಿಸ್ಟಾರಿಕಲ್ ಕತೆ ಮಾಡಕ್ ಹೋದಾಗ ಒಬ್ನೇ ಇರ್ತಾನಲ್ಲಿ. ಅವನು ಮಾಡಿದಾಗ ಭಗತ್ ಸಿಂಗ್ ಹೋದಾಗ 2 ಸಿನಿಮಾ ಆಯ್ತು. ಆ ತರ ಆಗೋದಿಲ್ಲ, ಇದು ಖಂಡಿತವಲ್ಲ ಆ ತರ ಆಗೋದಿಲ್ಲ. ಭಗತ್ ಸಿಂಗ್ ಅಂದ್ರೆ ಅವನ ಮೇಲೇನೆ ಕತೆ ಮಾಡ್ಬೇಕಾದ್ರೆ ಇಬ್ಬರು ಮಾಡೋದ್ ತಪ್ಪದು. ಮದಕರಿ ನಾಯಕ ಅನ್ನೋದು ಹಾಳೆಗಾರಿಕೆ ಇರೋದು 10, 12, 13 ಜನ ಇದೆ. 13 ಜನ ವಾರಿಯರ್ಸ್ ಅವರು 13 ಜನದ ಕತೆಯನ್ನು ತಗೊಂಡ್ ಮಾಡ್ಬೇಕು ನಾವು.
ತನ್ನಿ ತೋರ್ಸೋಣ, ಹದಿಮೂರು ಕಥೆನೂ ಮಾಡೋಣ ನಾವೆಲ್ಲರೂ ಚಿತ್ರರಂಗದ ಒಂದು ಹದಿಮೂರು ಕಥೆಗಳು ಹದಿಮೂರು ನಾಯಕರು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಬರೀ ಒಂದೇ ಒಂದು ನಾಯಕನ ಕತೆ ಹೇಳಿ ಬಿಟ್ಬಿಡೋದ್ ಬೇಡ. ನಾನು ಮದಕರಿ ನಾಯಕನ್ ಮಾಡ್ತಾ ಇದ್ದೀನಿ, ಇವರು ಸುದೀಪ್ ಅವರು ಯಾವ್ದು ಮಾಡ್ತಾ ಇದಾರೆ, ಇನ್ನೊಬ್ರು ಯಾವ್ದು ಮಾಡ್ತಾರೆ, ಇವ್ ಬಿಚ್ಚು ಕತ್ತಿ ಪದಪ್ಪ ನಾಯಕ ಹಚ್ಚಾಗಿದೆ ಮಾಡ್ತಾ ಇದಾರಲ್ಲ, ಅದ್ ಆಲ್ರೆಡಿ ಅನೌನ್ಸ್ ಮಾಡಿ ನೆಕ್ಸ್ಟ್ ಮಂತ್ ಶೂಟಿಂಗ್ ಅಂತ ಇದಾರೆ, ಮಾಡಿ ಅಂತ ಹೇಳಿದೆ ನಾನು. ಸರ್, ಬಟ್ ವೀರ ಮದಕರಿ ನಾಯಕ ಅಂತಂದ್ರೆ ಒನ್ ಕ್ಯಾರೆಕ್ಟರ್ ಅಲ್ವಾ ಸರ್, ಅದು ಮದಕರಿ ನಾಯಕ ಅಂತಕ್ಕಂತ ವ್ಯಕ್ತಿ ಒಬ್ಬ ಅಲ್ವಾ? ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ ವೀರ ಮದಕರಿ ನಾಯಕ ಕೊನೆಯ ಮದಕರಿ ನಾಯಕನ ಕತೆ ನಾನ್ ಮಾಡ್ತಾ ಇರೋದು. ಓಕೆ ಓಕೆ, ಹಾ ಹಾ, ನಾನ್ ಮಾಡ್ತಾ ಇರೋದು ಕೊನೆಯ ಮದಕರಿ ನಾಯಕ, ಅವನ್ ಕತೆ ಮಾಡ್ತಾ ಇದ್ದೀನಿ. ಓಕೆ, ಹಿಂದೆ ಇರೋ ನಾಯಕ ನಟರು ನಾಯಕರು ಯಾರ್ಯಾರು ಇದಾರೆ, ಚಿತ್ರದುರ್ಗದ ನಾಯಕ ಯಾರಿದ್ದಾರೆ, ಆ ಬಾಳಿಗೆ ಪಾಳೆಗಾರ ಯಾರಿದ್ದಾರೆ, ಅದ್ರಲ್ಲಿ ಒಂದ್ ಕತೆ ಸುದೀಪ್ ಅವ್ರು ಮಾಡ್ತಾರೆ, ಅದ್ರಲ್ಲಿ ನಾನ್ ಮಾಡ್ತಾ ಇರೋದು ಕೊನೆ ನಾಯಕನ ಕತೆ. ಓಕೆ ಓಕೆ, ಸೊ ಈ ತರ ಇರೋದ್ರಿಂದ ನಮ್ಮಲ್ಲಿ ಯಾವ್ದೇ ತರದ, ನಾನು ಸುದೀಪ್ ಅವರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ, ತುಂಬಾ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇರೋದ್ರಿಂದ ನಾವಿಬ್ರು ಮಾತಾಡ್ಕೊಂಡಿದೀವಿ. ಸುದೀಪ್ ಅವರು ಒಂದೇ ಮಾತಾಡಿದ್ರು, ಅಣ್ಣ ನನ್ಗೆ ಈ ತರ ಗೊತ್ತಿರಲಿಲ್ಲ, ನಾವ್ ಏನ್ ಈ ತರ ಮಾತಾಡಿದ್ರು, ಇಬ್ರು ಚೆನ್ನಾಗಿ ಮಾತಾಡ್ಕೊಂಡು ಸುದೀಪ್ ಅವರು ನಾವ್ ಯಾವ ತರ ಅಂಡರ್ಸ್ಟ್ಯಾಂಡಿಂಗ್ ಅದು, ನನ್ನ ಕತೆ ಅವ್ರಿಗೆ ಹೇಳ್ತೀನಿ ಅವ್ರ ಕತೆ ನನ್ಗೆ ಹೇಳ್ತಾರೆ, ಇಬ್ಬರಿಗೂ ಕ್ಲಾಶ್ ಆಗ್ದಂಗೆ ಇಬ್ಬರೂ ಚೆನ್ನಾಗಿ ಎರಡು ಕತೆಗಳು ಚೆನ್ನಾಗಿ ಮಾಡಿ ಎರಡು ಚಿತ್ರಗಳು ಚೆನ್ನಾಗಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಬ್ಬರ ಪಾಳೆಗಾರರ ಒಂದು ಕತೆ, ಒಂದು ಜಾಗದ ಒಂದು ಕತೆಯಾಗಿ ಎರಡು ನಾಯಕ ನಟರು ನಮ್ಮ ಕರ್ನಾಟಕದ ಹಿರಿಯ ನಾಯಕ ನಟರು ಇಬ್ರು ನಟಿಸಿದಾಗ ಎರಡು ಎರಡು ಚಿತ್ರ ಆಗುತ್ತೆ. ಹೌದು ಹೌದು, ಖಂಡಿತ ಖಂಡಿತವಾಗ್ಲೂ ಇದು ಯಾವುದೇ ತರದ ಕಾಂಟ್ರವರ್ಸಿ ಅಲ್ಲ, ಕಾಂಟ್ರವರ್ಸಿ ನಾವು ಜಾಗ ಮಾಡ್ಕೊಡೋದು ಇಲ್ಲ. ದರ್ಶನ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಅಣ್ಣ, ನಾವು ಯಾವ್ದೇ ತರದ ಕಾಂಟ್ರವರ್ಸಿ ಮಾಡೋದಕ್ಕಾಗ್ಲಿ ಇನ್ನೊಂದಾಗ್ಲಿ ನಾವ್ ಯಾವ್ದಕ್ಕೂ ಹೋಗೋದ್ ಬೇಡ. ವೆರಿ ಕ್ಲಿಯರ್ಲಿ ವಿ ಆರ್ ಸೇಯಿಂಗ್ ದಟ್ ಇಷ್ಟೇ, ಅವ್ರು ಮಾಡ್ತಾ ಇದಾರೆ, ನಾನು ಮಾಡ್ತಾ ಇದ್ದೀನಿ, ಇಬ್ರು ನಾವು ಕತೆಗಳನ್ನ ಶೇರ್ ಮಾಡ್ಕೋತೀವಿ. ಸೊ ಸುದೀಪ್ ಅವರ ಸಿನಿಮಾನ ತಾವು ವೆಲ್ಕಮ್ ಮಾಡ್ತೀರಾ, ತಮ್ಮ ಸಿನಿಮಾನ ಸುದೀಪ್ ಕೂಡ ವೆಲ್ಕಮ್ ಮಾಡ್ತಾರ ಅಲ್ಲಿಗೆ? ನೋ ಕಾಂಟ್ರವರ್ಸಿ ವೆಲ್ಕಮ್ ಮಾಡೋದಲ್ಲ, ನಾನು ಅವರು ನನ್ ಎಲ್ಲಾ ಮೂರ್ತಕ್ಕೂ ಕರೀತಾರೆ, ನಾನು ಆ ಮೂರ್ತಕ್ಕೆ ಹೋಗ್ತೀನಿ, ನಾನು ಅವ್ರ ಜೊತೆ ಚಿತ್ರ ಮಾಡೋವಾಗ. ಎಸ್ ಸರ್, ವೆಂಕಟೇಶ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಇಷ್ಟು ತನಕ ಮಾತಾಡೋದಕ್ಕೆ ಧನ್ಯವಾದ.